ಮೇಡಮ್ ಇನ್ನೊಂದು ಟಿಕೆಟ್ ವಿಚಾರಕ್ಕೆ ಬರೋಣ ಲಕ್ ಅಂತ ಒಂದು ಪದ ಬಳಸಿದ್ರ ಸೊ ಈ ವಿಚಾರವಾಗಿ ನಿಮ್ ಟಿಕೆಟ್ ಸಿಕ್ಕಿದ್ರು ಕೂಡ ತುಂಬಾ ಲಕ್ ಮಿನಿಸ್ಟರ್ ಗಳಿಗೆ ಎಲೆಕ್ಷನ್ ಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ನಿಲ್ಲಕ್ ಅಂತ ಮಕ್ಳು ಮೊಮ್ಮಕ್ಳು ಅಳಿಯನ್ನ ಕೂಡ ನಿಲ್ಸ್ತಿದ್ದಾರೆ ಅಂತಂದ್ರು ನಿಜವಾಗ್ಲು ಕೂಡ ಸಂಯುಕ್ತ ಪಾಟೀಲ್ ಅವ್ರಿಗೆ ತಂದೆ ಹಲವು ಬಾರಿ ಶಾಸಕರಾಗಿದ್ರು ಎರಡು ಬಾರಿ ಸಚಿವರಾಗಿದ್ರು ಈಗಲೂ ಕೂಡ ಪ್ರೆಸೆಂಟ್ ಮಿನಿಸ್ಟ್ರು ಆ ಕಾರಣಕ್ಕೆ ಟಿಕೆಟ್ ಸಿಕ್ತಾ ಅಥವಾ ತಾವು ಎರಡ್ ಸಾವಿರದ ಹದಿನೇಳರಿಂದ ಐ ತಿಂಕ್ ನೀವು ಕೂಡ ರಾಜಕೀಯದಲ್ಲಿ ಪಕ್ಷದಲ್ಲಿ ತಳಮರ್ತದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ರ ತಂದೆ ಆದಂತ ಒಂದು ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ರ ಇದು ವರ್ಕೌಟ್ ಆಯ್ತಾ ತಂದೆ ಮಿನಿಸ್ಟ್ ಸರ್ ಐ ಫೀಲ್ ಲೈಕ್ ಇಟ್ ಇಸ್ ಅ ಕಾಂಬಿನೇಷನ್ ಆದರೆ ನಾನು ಎಲ್ಲ ಜನರಿಗೆ ಹೇಳುವಂತಹ ಸಂದೇಶ ಏನು ಅಂತ ಅಂದರೆ ಎರಡು ಸಾವಿರದ ಹದಿನೇಳಿಂದ ನಾನು ಕೆಲಸ ಮಾಡ್ತೀನಿ ಅದಕ್ಕಿಂತ ಮುಂಚೆನೂ ಎನ್ ಎಸ್ ಯು ಐಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಎಲ್ಲ ಬೈ ಎಲೆಕ್ಷನ್ಸಲ್ಲಿ ನಾನು ಕಾರ್ಯಕರ್ತರ ಪಡೆಯಲ್ಲಿ ಕೆಲಸ ಮಾಡಿದ್ದೀನಿ ಸೊ ಐ ಫೀಲ್ ಲೈಕ್ ಪಕ್ಷದಲ್ಲಿ ನನ್ನದೇ ಆಗಿರುವಂತಹ ಶ್ರಮವನ್ನು ನಾನು ವಹಿಸಿದ್ದೀನಿ ಅದು ಚಿಕ್ಕದಾಗಿರುತ್ತೋ ದೊಡ್ಡದಾಗಿರುತ್ತೋ ಅದು ಎರಡನೇ ವಿಷಯ ಆದರೆ ಅದ್ರ ಜೊತೆ ಜೊತೆಯಾಗಿ ನಾನು ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ ಇದು ಎರಡನೇ ಬಾರಿ ನಾನು ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಆಗಿರೋದು ಆ್ಯಂಡ್ ಇಡೀ ಡಿ ಸಿ ಸಿ ಬ್ಯಾಂಕಿನ ನೂರು ವರ್ಷದ ಇತಿಹಾಸದಲ್ಲಿ ಮೊದಲನೇ ಎಲೆಕ್ಟೆಡ್ ಫೀಮೇಲ್ ಡೈರೆಕ್ಟರ್ ನಾನು ಆಗಿದ್ದೀನಿ ಸೊ ನನ್ನ ವ್ಯಕ್ತಿತ್ವ ಚಿಕ್ಕದಾಗಿರ್ಬೋದು ಆದರೂ ಇದೆ ಸೊ ಆ ಒಂದು ವ್ಯಕ್ತಿತ್ವವನ್ನು ಜೊತೆ ಜೊತೆಯಾಗಿ ನನಗಿರುವಂಥ ಹಿನ್ನೆಲೆ ಆಗಿರ್ಬೋದು ರಾಜಕೀಯ ಲೆಕ್ಕಾಚಾರಗಳಾಗಿರ್ಬೋದು ಈ ಎಲ್ಲವನ್ನು ನೋಡಿಕೊಂಡು ಪಕ್ಷ ಟಿಕೆಟ್ ನೀಡಿದೆ ಅನ್ನೋದು ನನ್ನ ನಂಬಿಕೆ ಆದರೆ ಪಕ್ಷ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನೋದು ನ ಇಂಪಾರ್ಟೆಂಟ್ ಅಲ್ಲ ಪಕ್ಷದಗೋಸ್ಕರ ನಾವು ಏನು ಶ್ರಮವನ್ನು ವಹಿಸ್ತೀವಿ ಅದು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸೊ